ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಪ್ರಾಪರ್ಟೀಸ್ ಪ್ರಾಪರ್ಟಿ ಮುಂದಿನ ವಿಧಾನಸಭಾ ಕ್ಷೇತ್ರ ಸೇಡಂ ವಿಧಾನಸಭಾ ಕ್ಷೇತ್ರ ಶರಣ್ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ರಾಜ್ಕುಮಾರ್ ಪಾಟೀಲ್ ಸಿಟ್ಟಿಂಗ್ ಸಿಟಿಂಗ್ ಎಲ್ ಎ ಅವರ ಸ್ಪರ್ಧೆ ಮಾಡ್ತಾರೆ ಇಲ್ಲಿ ಜೆಡಿಎಸ್ ಇಂದ ಬಾಲರಾಜ್ ಗುತ್ತೇದಾರ್ ಈಗಾಗಲೇ ಅಭ್ಯರ್ಥಿ ಘೋಷಣೆ ಆಗಿದೆ ಇನ್ನು ಕೆಆರ್ ಪಿ ಪಿ ಯಿಂದ ಲಲ್ಲೇಶ್ ರೆಡ್ಡಿ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಆ ತ್ರಿಕೋನ ಚತುಸ್ಕೋನ ಕೂಡ ಆಗಬಹುದ ಲೆಕ್ಕಾಚಾರಗಳು ಈ ಒಂದು ಕ್ಷೇತ್ರದಲ್ಲಿ ಕಾಣಿಸ್ತಾ ಇದಾವೆ ಈಗ ಏನಾಗಿದೆ ಅಂದ್ರೆ ಇದುವರೆಗೂ ವರ್ಸಸ್ ಫೈಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಬಿಜೆಪಿ ಇತ್ತು ಬಾಲ್ರಾಜ್ ಗೊತ್ತಿದ್ದಾರೆ ಎಂಟ್ರಿ ತ್ರಿಕೋನಕ್ ತಗೊಂಡ್ ತಗೊಂಡು ಲಲ್ಲೇಶ್ ರೆಡ್ಡಿ ಎಂಟ್ರಿ ಚತುಷ್ಕೋನಕ್ಕೆ ತಗೊಂಡೋಗ್ತು ಅಲ್ಲ ಒಂದು ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ರೆಡ್ಡಿ ಸಮುದಾಯ ಮತಗಳಿದ್ದಾವೆ ಅನ್ನೋ ಲೆಕ್ಕಾಚಾರ ಇದೆ ರೆಡ್ಡಿ ಜನಾರ್ದನ್ ರೆಡ್ಡಿ ಆ ಗಂಗಾವತಿ ಬಿಟ್ರೆ ಅತಿ ಹೆಚ್ಚು ಪ್ರಚಾರ ಮಾಡ್ತಿರೋದು ಈ ಕ್ಷೇತ್ರದಲ್ಲಿ ಸೇಡಮ್ ಅಲ್ಲಿ ಸೇಡಮ್ ಅಲ್ಲಿ ಏನಷ್ಟು ಅವ್ರ ವೈಫ್ ಕಾನ್ಸ್ಟನ್ಸಿಗೆ ಹೋಗ್ತಿಲ್ಲ ಅವ್ರು ಹೋಗಕ್ಕೆ ಎಂಟ್ರಿ ಇಲ್ವಲ್ಲ ಅಲ್ಲಿ ಓಕೆ ಓಕೆ ಹಾಗಾಗಿ ಇಲ್ಲಿ ಜಾಸ್ತಿ ಪ್ರಚಾರ ಮಾಡ್ತಿದ್ದಾರೆ ಅವರು ಎರಡ್ ಮೂರು ಸಭೆ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಬಾಲರಾಜ್ ಗುತ್ತಿದ್ರೆ ಬಂದಾಗ ಇಲ್ಲಿ ತ್ರಿಕೋನ ನೀವೇಳ್ ತ್ರಿಕೋನ ಆಯಿತು ಡಿವೈಡ್ ಆಗುತ್ತೆ ಸ್ವಲ್ಪ ಅಲ್ಪಸಂಖ್ಯಾತ ಮಾತುಗಳು ಬೇರೆ ಬೇರೆ ಅಹಿಂದ ಮಾತುಗಳ ಅಂತಿತ್ತು ಲಲ್ಲೇಶ್ ರೆಡ್ಡಿ ಆದ್ಮೇಲೆ ಜನಾರ್ದನ್ ರೆಡ್ಡಿ ಆಕ್ಟಿವ್ ಆಗಿದ್ದಾರೆ ಹೋಗಿದೆ ಈಗ ಸೊ ಇದೆಲ್ಲದರ ಪರಿಣಾಮ ಈಗ ಏನು ಲಲ್ಲೇಶ್ ರೆಡ್ಡಿ ಮತ್ತೆ ಬಾಲರಾಜ್ ಎಂಟ್ರಿ ಎಂಟ್ರಿಯಿಂದ ಕಾಂಗ್ರೆಸ್ ಮತಗಳ ಬುಟ್ಟಿಗೆ ಕೈ ಹಾಕಿದ್ರ ಜೊತೆಗೆ ಬಿಜೆಪಿಗೂ ಕೈ ಹಾಕಿದ್ದಾರೆ ಬಿಜೆಪಿಗಿಂತ ಹೆಚ್ಚು ಕಾಂಗ್ರೆಸ್ ಮತಗಳ ಬುಟ್ಟಿ ಕೈ ಹಾಕಿದ್ದಾರೆ ಇದೆಲ್ಲದರ ಪರಿಣಾಮ ಸ್ವಲ್ಪ ಮುನ್ನಡೆಯನ್ನ ಸ್ವಲ್ಪ ಸ್ವಲ್ಪ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಸ್ವಲ್ಪ ತೇಲ್ಕಂಡ್ ಮುಂದೆ ಹೋಗಿದ್ದಾರೆ ಅಷ್ಟೇ ಮಾರ್ಚ್ ತಿಂಗಳ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಬಾರಿ ದೊಡ್ಡ ಮುನ್ನಡೆ ಏನು ಇಲ್ಲ ಪ್ರಕಾಶ್ ಪಾಟೀಲ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಕೆಆರ್ ಪಿಪಿ ಈ ಮಟ್ಟಕ್ಕಿದೆ ಚತುಷ್ಕೋನ ಒನ್ ಟು ತ್ರೀ ಫೋರ್ ಅಂತ ಹಿಂಗೈತೆ ಲೆಕ್ಕಾಚಾರ ಆಗ್ಬಹುದು ಏನ್ ಬೇಕಾದ್ರೂ ಆಗ್ಬಹುದು ಜನ ಜನ ಸ್ಟ್ರಾಂಗ್ ನಾನು ಪಾರ್ಟಿ ಸ್ಟ್ರಾಂಗ್ ಅಂತ ತಪ್ಪಲ್ಲ ಬಿಜೆಪಿ ಕಾಂಗ್ರೆಸ್ ಸ್ಟ್ರಾಂಗ್ ಅಂತ ಒಪ್ಪಲ್ಲ ಕ್ಯಾಂಡಿಡೇಟ್ ಕೆಪಾಸಿಟಿ ಮೇಲೆ ಜನ ನಿರ್ಧಾರ ತಗತಾರೆ ಜನ ಸ್ಟ್ರಾಂಗ್ ಮುಂದಿನ ಕ್ಷೇತ್ರ